ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೋದ್ ಬ್ಲಾಗ್ ಅಲ್ಲಿ ನಾವು ಕೇಕ್ ರೆಸಿಪಿ ಶೇರ್ ಮಾಡಿದ್ದನ್ನ ನೋಡಿದ್ರಿ, ಹಾಗೆ ನಾವು ಊರಿಗೆ ವಿಸಿಟ್ ಮಾಡಿರೋದನ್ನ ನೋಡಿದ್ರಿ. ಅದೇ ಈ ವ್ಲಾಗ್ ಅಲ್ಲಿ ನಾವು ಊರಲ್ಲಿ ಏನೇನ್ ಮಾಡ್ತೀವಿ ಅಂದ್ರೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆನೆ ಎದ್ದು ವಾಕಿಂಗಿಗೆ ರೆಡಿಯಾಗಿ ಮನೆಯಿಂದ ಹೊರಟಿದ್ದೀನಿ. ಎಳೆ ಬಿಸಿಲು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೆ, ನಾನು ವಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದು ರನ್ ಟ್ರ್ಯಾಕರ್ ಅನ್ನೋ ಆ್ಯಪ್, ಅದನ್ನ ಆನ್ ಮಾಡಿ ನಾನೀಗ ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ನಮ್ಮೂರಲ್ಲಿರೋ ಜಾಗಿಂಗ್ ಟ್ರ್ಯಾಕ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಜಾಗಿಂಗ್ ಟ್ರ್ಯಾಕ್ ಅಂತ ಏನು ಮಾಡಿಲ್ಲ, ಆದ್ರೆ ತುಂಬಾ ಜನ ಬೆಳಗ್ಗೆ ಮತ್ತೆ ಸಂಜೆ ವಯಸ್ಸಾದವರು ಮತ್ತೆ ಹುಡುಗರು ಎಲ್ಲರೂ ಇದೇ ರೋಡಲ್ಲೇ ಯಾವಾಗಲೂ ವಾಕಿಂಗ್ ಮತ್ತೆ ಜಾಗಿಂಗ್ ಮಾಡೋದು, ಹಾಗಾಗಿ ಜಾಗಿಂಗ್ ಟ್ರ್ಯಾಕ್ ಅಂತ ಹೇಳಿದೆ ಅಷ್ಟೇ. ನಾನು ಯೂಶಲಿ ವಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದು ಪೂಮಾ ಶೂ, ಯಾಕಂದ್ರೆ ನನಗೆ ತುಂಬ ಕಂಫರ್ಟಬಲ್ ಕೊಡುತ್ತೆ ಅದು. ನಾವು ಎಷ್ಟೇ ದೂರ ನಡೆದ್ರೂ ಅದು ನಮಗೆ ಪಾದದಲ್ಲಿ ಪೇನ್ ಕೊಡೋದಿಲ್ಲ. ಸೋಲ್ ತುಂಬ ಸ್ಮೂತ್ ಆಗಿದೆ, ಅದಕ್ಕೆ ನಾನು ಪೂಮಾ ಶೂನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನಿವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎದುರುಗಡೆ ರೋಡಲ್ಲಿ ಯಾರು ವಾಕಿಂಗ್ ಮತ್ತು ಜಾಗಿಂಗ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ಆದರೆ ಬೆಳಗ್ಗೆ 5:30-6 o'clock ಬಂದರೆ ಈ ಕಂಪ್ಲೀಟ್ ರೋಡ್ ಫಿಲ್ ಆಗಿರುತ್ತೆ, ಅಷ್ಟೊಂದು ಜನ ವಾಕಿಂಗ್ ಮತ್ತು ಜಾಗಿಂಗ್ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕದಲ್ಲಿ ಗಿಡ ಮರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವಾಕಿಂಗ್ ಮತ್ತು ಜಾಗಿಂಗ್ ಮಾಡೋದಕ್ಕೆ ಇದು ಮಾತ್ರ ವೆರಿ ವೆರಿ ವೆಲ್ ಸೂಟಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಳ್ಳೆ ಗಾಳಿಯಲ್ಲಿ ವಾಕಿಂಗ್ ಮುಗಿಸಿ ಮತ್ತೆ ಮನೆಗೆ ರಿಟರ್ನ್ ಆದೆ. ಅಪ್ಪ ಸಿಮೆಂಟಿಂದು ಬೆಂಚ್ ಮಾಡಿಸಿದ್ದಾರೆ, ಯಾರಾದರೂ ಮನೆಗೆ ಬಂದಾಗ ಅಥವಾ ಸಂಜೆ ಹೊತ್ತು ನಾವೇ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ. ಲಾನ್ ಎಲ್ಲ ನೋಡಿಕೊಂಡು ಕುತ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಸಿಮೆಂಟ್ ಬೆಂಚ್ ಹಿಂದೆ ಅಪ್ಪ ಹೊಂಗೆ ಮರದ ಸಸಿ ಹಾಕಿದ್ರು, ಈಗ ತುಂಬ ದೊಡ್ಡದಾಗಿ ಮರ ಆಗಿದೆ. ಆ್ಯಕ್ಚುಲಿ ಹೊಂಗೆ ಮರದ ನೆರಳು ತುಂಬ ಕೂಲ್ ಇರುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಬಿಸಿಲಿದ್ರೂ ಈ ಬೆಂಚ್ ಮೇಲೆ ಕುತ್ಕೊಂಡ್ರೆ ಅಷ್ಟು ಬಿಸಿಲು ಬರೋದಿಲ್ಲ, ಹೀಟ್ ಆಗೋದಿಲ್ಲ ಅಂತೇಳಿ ಹಾಕಿದ್ದಾರೆ. ನಾನು ವಾಕಿಂಗ್ ಮುಗಿಸಿ ರೆಸ್ಟ್ ತಗೊಂತಾ ಇದ್ದೆ, ಅಷ್ಟರಲ್ಲಿ ಅಮ್ಮ ನನಗೆ ಹಾಲು ತಂದುಕೊಟ್ರು. ನಾನು ಆ್ಯಕ್ಚುಲಿ ಕಾಫಿ ಮತ್ತು ಟೀ ಕುಡಿಯೋದಿಲ್ಲ, ಹಾಗಾಗಿ ಅಮ್ಮ ನನಗೆ ಹಾಲು ತಂದುಕೊಡ್ತಿದ್ದಾರೆ. ಅಪ್ಪಂಗೆ ಅಗ್ರಿಕಲ್ಚರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಹಾಗೆ ತುಂಬ ನಾಲೆಡ್ಜ್ ಇದೆ. ಯಾವಾಗಲೂ ಮನೆ ಹತ್ರ ಏನಾದರೂ ಒಂದು ಮನೆಗೆ ಬೇಕಾಗಿರುವಂಥ ತರಕಾರಿಗಳು, ಹಣ್ಣುಗಳು, ಹೂವು ಈ ರೀತಿ ಹಾಕ್ತಾನೆ ಇರ್ತಾರೆ. ನನ್ನ ಮುಂದಿನ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಅಪ್ಪ ಏನೇನು ಹಾಕಿದ್ದಾರೆ ಮನೆ ಹತ್ರ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನಾನು ಅಪ್ಪ ಅಮ್ಮಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತೇಳಿ ವಾಕಿಂಗಿಂದ ಬರ್ತಾ ನಾನು ನ್ಯೂಸ್ ಪೇಪರ್ ತೊಗೊಂಬಂದಿದ್ದೆ, ಉದಯವಾಣಿ ನ್ಯೂಸ್ ಪೇಪರ್ ಅಪ್ಪ ಅಮ್ಮಂಗೆ ಓದಕ್ಕೆ ಕೊಟ್ಟಿದ್ದೀನಿ. ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೀವು ಕೇಳ್ಬೋದು. ಉದಯವಾಣಿ ನ್ಯೂಸ್ ಪೇಪರ್ನವರು ವರ್ಲ್ಡ್ ವಿಮೆನ್ಸ್ ಡೇ ದಿನ ಸಕ್ಸಸ್ಫುಲ್ ವಿಮೆನ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಕೆಲವೊಂದು ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡಿದರು. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಪಬ್ಲಿಷ್ ಮಾಡಿರೋ ಮೊದಲನೇ ಆರ್ಟಿಕಲ್ ನನ್ನ ತಂಗಿದು, ಅಂದರೆ ಅರ್ಪಿತಂದು. ಅವ್ರದ್ದು ಚಾನಲ್ ಭಾಳಷ್ಟು ಜನ ನೋಡಿರ್ತೀರ, ಚಾನಲ್ ನೇಮ್ ಲೈಫ್ ಬಿಯಾಂಡ್ ಬ್ಯೂಟಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅದನ್ನು ಅಪ್ಪ ಅಮ್ಮಂಗೆ ತೋರಿಸ್ಬೇಕು ಅಂತೇಳಿ ನಾನು ನ್ಯೂಸ್ ಪೇಪರ್ ತೊಗೊಂಬಂದಿದ್ದೆ. ಅಪ್ಪ ಅಮ್ಮಂಗೆ ನಾನು ಮುಂಚೆನೇ ಹೇಳಿರಲಿಲ್ಲ, ಈ ನ್ಯೂಸ್ ಪೇಪರ್ ನೋಡಿ ಏನಾದರೂ ಸ್ಪೆಷಲ್ ಮೂಮೆಂಟ್ ಇದೆಯಾ ಚೆಕ್ ಮಾಡಿ ಅಂತ ಅವ್ರ ಕೈಗೆ ಕೊಟ್ಟಿದ್ದೆ. ಅಪ್ಪ ಅಮ್ಮ ಇಬ್ಬರು ಓದಿ ತುಂಬ ಖುಷಿಪಟ್ರು, ಹಾಗೆ ತಂಗಿಗೆ ಫೋನ್ ಮಾಡಿ ವಿಶ್ ಕೂಡ ಮಾಡಿದ್ರು. ಅಮ್ಮ ಹುಡುಕೋ ಅಷ್ಟರಲ್ಲಿ ಅಪ್ಪನೇ ಫಸ್ಟ್ ಆರ್ಟಿಕಲ್ ಎಲ್ಲಿದೆ ಅಂತೇಳಿ ಹುಡುಕಿದ್ರು. ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅಂದರೆ ಅದರಲ್ಲಿ ತಂಗಿ ಹೇಳಿದಾಳೆ ಯಾಕೆ ನಾನು ಯೂಟ್ಯೂಬಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದೆ, ನನ್ನ ಜರ್ನಿ ಹೇಗಿತ್ತು, ಈಗ ಎಲ್ಲಿಗೆ ಬಂದು ನಿಂತಿದೆ, ಈ ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆರ್ಟಿಕಲ್ಲು. ಉದಯವಾಣಿ ನ್ಯೂಸ್ ಪೇಪರಲ್ಲಿ ವಿಮೆನ್ಸ್ ಡೇ ದಿನ ಇತ್ತು, ನೀವು ಬೇಕಾದರೆ ನೋಡ್ಬೋದು. ತಂಗಿ ಅವಳ ಚಾನಲ್ ಕಮ್ಯುನಿಟಿಯಲ್ಲಿ ಕೂಡ ಹಾಕಿದ್ದಾಳೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಹಾಗೆ ನೋಡೋ ಅಷ್ಟರಲ್ಲಿ ಆಗಲೇ ಟೈಮ್ 10 o'clock ಆಗಿಬಿಟ್ಟಿತ್ತು, ಹೊಟ್ಟೆ ಕೂಡ ಹಸಿತಾ ಇತ್ತು. ಅಮ್ಮ ಆಗಲೇ ದೋಸೆ ಮಾಡ್ತಾ ಇದ್ದಾರೆ. ಅಮ್ಮ ಮಾಡ್ತಾ ಇರೋದು ಗೋಧಿ ದೋಸೆ. ನನಗೆ ಆ್ಯಕ್ಚುಲಿ ಗೋಧಿ ದೋಸೆ ಅಂದರೆ ತುಂಬ ಇಷ್ಟ, ಇನ್ಸ್ಟ್ಯಾಂಟ್ ದೋಸೆ ಅಂತ ಕೂಡ ಕರೀತಾರೆ. ಹಾಗೆ ಅಮ್ಮ ಗೋಧಿ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ, ನಾನಂತೂ 5-6 ದೋಸೆ ಆರಾಮಾಗಿ ತಿನ್ಬಿಡ್ತೀನಿ. ನಮಿತಂಗೂ ಅಮ್ಮ ಮಾಡೋ ಗೋಧಿ ದೋಸೆ ಅಂದರೆ ತುಂಬಾ ಇಷ್ಟ, ಅವಳು ಯಾವಾಗಲೂ ಯೂಶಲಿ 2-3 ಅಷ್ಟೇ ದೋಸೆ ತಿನ್ನೋದು. ಅಮ್ಮ ಮಾಡಿರೋ ದೋಸೆ ಅಂದಿದ ತಕ್ಷಣ ಅವಳು ಹೆಚ್ಚಾಗಿ ದೋಸೆ ತಿಂತಾಳೆ.
ಹಾಗೆ ಬೇಸಿಗೆಗಾಲದಲ್ಲಿ ಸೌತೆಕಾಯಿ ಜಾಸ್ತಿ ತಿನ್ಬೇಕು, ಯಾಕಂದ್ರೆ ಬಾಡಿ ಕೂಲ್ ಆಗಿಟ್ಟಿರುತ್ತೆ. ವಾಟರ್ ಕಂಟೆಂಟ್ ಇರೋ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಜಾಸ್ತಿ ತಿನ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸೌತೆಕಾಯಿ ತುಂಬಾ ಒಳ್ಳೇದು ಬೇಸಿಗೆಗಾಲದಲ್ಲಿ. ಹಾಗಾಗಿ ನಾವು ಬೆಳಗ್ಗೆ ತಿಂಡಿಯಲ್ಲಿ ಅಥವಾ ಮಧ್ಯಾಹ್ನ ಊಟ ರಾತ್ರಿ ಊಟದಲ್ಲಿ ಸೌತೆಕಾಯಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ವಿಷಯ, ನಮ್ಮ ಚಾನೆಲ್ನ ರೆಗ್ಯುಲರ್ ವ್ಯೂವರ್ ಒಬ್ಬರಿದ್ದಾರೆ, ಸುಜಾತ ಮತ್ತೆ ಮಂಜುನಾಥ್ ಅಂತ. ಅವರ ವೆಡ್ಡಿಂಗ್ ಆನಿವರ್ಸರಿ ಇವತ್ತು, ಅವರು ನಮಗೆ ವಿಶ್ ಮಾಡಿ ನಿಮ್ಮ ಚಾನಲಲ್ಲಿ ಅಂತ ಹೇಳಿದರು. ಈ ಮುಖಾಂತರ ನಾನು ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಿಂಡಿ ತಿಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ರೂಮಿಗೆ ಹೋಗ್ತಾ ಇದ್ದೀವಿ. ನನ್ನ ರೂಮಲ್ಲಿ ಸಾಂಗ್ಸ್ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು JBL ಸ್ಪೀಕರ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಹೊಸದಲ್ಲ, ತುಂಬ ಹಳೆಯದು, ಆಲ್ಮೋಸ್ಟ್ 1 ಇಯರ್ ಆಯಿತು. ನಾನು ಊರಿಗೆ ಬಂದಾಗ ಇದನ್ನು ರೂಮಲ್ಲಿ ಇಟ್ಕೊಂಡು ಹಾಡು ಕೇಳ್ತಾ ಇರ್ತೀನಿ. ನಾನು ಇಲ್ದಾಗ ಅಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಹಾಕ್ಕೊಂಡು ಕೇಳ್ತಾ ಇರ್ತಾರೆ, ಅಡುಗೆ ಮಾಡ್ತಾ ಸಾಂಗ್ಸ್ ಕೇಳ್ತಾ ಇರ್ತಾರೆ. ಅಪ್ಪ ರೂಮಲ್ಲಿ ಮಲಗಬೇಕಾದ್ರೂ ಕೇಳ್ತಾ ಇರ್ತಾರೆ. ಅಂದರೆ ಇದು ಪೋರ್ಟಬಲ್, ತುಂಬ ಚೆನ್ನಾಗಿದೆ. ಈ JBL ಸ್ಪೀಕರ್ ಚಾರ್ಜಬಲ್, ಕಂಪ್ಲೀಟ್ ಚಾರ್ಜ್ ಆದರೆ ಇದನ್ನು ನಾವು 5 hours ಆಫ್ ಪ್ಲೇ ಟೈಮ್ ಅಂತ ಅಂದರೆ 5 hours ನಾವು ಕಂಟಿನ್ಯೂಸ್ ಆಗಿ ಕೇಳ್ಬೋದು. ಬ್ಲೂಟೂತಿಂದ ನಾವು ಇದನ್ನು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಹಾಗೆ ಆಡಿಯೋ ಕೇಬಲ್ ಇನ್ಪುಟ್ ಕೂಡ ಇದೆ. ಮೇನ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಅಂದರೆ ಇದರ ಸೌಂಡ್ ಎಫೆಕ್ಟ್ಸ್ ತುಂಬ ಚೆನ್ನಾಗಿದೆ. ಇದ್ರ ಕಾಸ್ಟ್ ಬಂದು 1,500 rupees ಆಗುತ್ತೆ. ಇದನ್ನು ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಕೇಬಲ್ ಕೊಟ್ಟಿದ್ದಾರೆ. ನಾವು ಆ ಕೇಬಲಿಂದ ನಾವು ಮೊಬೈಲಲ್ಲಿ ಯೂಸ್ ಮಾಡೋ ಚಾರ್ಜರ್ನ ಅಡಾಪ್ಟರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು. ಈ ಕೇಬಲ್ ತುಂಬ ಚಿಕ್ಕದಿದೆ ಅಂತ ಅಂದರೆ ನಿಮ್ಮ ಮೊಬೈಲ್ ಚಾರ್ಜರ್ನ ಡೈರೆಕ್ಟಾಗಿ ಈ JBL-ಗೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನೀವು ಚಾರ್ಜ್ ಮಾಡ್ಬೋದು. ಜಸ್ಟ್ 2 hours ಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ. ಇದು ಯಾವ ರೀತಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ, ನೀವು ಅದನ್ನು ನೋಡ್ಬೋದು. ಮೊದಲಿಗೆ ನಾವು JBL ಸ್ಪೀಕರಲ್ಲಿ ಒಂದು ಆನ್ ಬಟನ್ ಇದೆ, ಅದನ್ನು ಆನ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡ್ಕೋಬೇಕು. ಅದಾದಮೇಲೆ ಈ JBL-ಇಂದ ನಮ್ಮ ಮೊಬೈಲ್ಗೆ ಪೇರ್ ಮಾಡಬೇಕು. ಇದನ್ನು ಪೇರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿದ್ದಿಲ್ಲ, ಜಸ್ಟ್ 2-3 seconds ಕನೆಕ್ಟ್ ಆಗಿಬಿಡುತ್ತೆ. ನಿಮಗೆ ನಾನು ಫಸ್ಟ್ ಡೈರೆಕ್ಟಾಗಿ ಮೊಬೈಲಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಸೌಂಡ್ ಎಫೆಕ್ಟ್ಸ್ ಹೇಗಿದೆ ಅಂತ. ಅದಾದಮೇಲೆ ಪೇರ್ ಮಾಡಿದಾಗ JBL ಸ್ಪೀಕರಲ್ಲಿ ಯಾವ ಥರ ಸೌಂಡ್ ಎಫೆಕ್ಟ್ಸ್ ಇದೆ ಅಂತ ತೋರಿಸ್ತೀನಿ. ಈಗ ಪೇರ್ ಆಗಿದೆ. ಇವಾಗ ನಿಮಗೆ ಕೇಳ್ತಾ ಇರೋ ಸೌಂಡ್ JBL-ಇಂದ ಬರ್ತಾ ಇದೆ. ನಿಮಗೂ ಈ JBL ಸ್ಪೀಕರ್ ಇಷ್ಟ ಆಗಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಷ್ಟ ಇರೋರು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ತಗೋಬೋದು. ಇದು 1,500 rupees ಆಗುತ್ತೆ. ಹಾಗೆ ನೀವೆಲ್ಲ ಹರ್ಷ ಕೇಳಿರಬೇಕು, ಇದು ಹೋಮ್ ಅಪ್ಲೈಯನ್ಸಸ್ಗೆ, ಕಿಚನ್ ಐಟಮ್ಸ್ಗೆ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ ತುಂಬ ಫೇಮಸ್. ಇಲ್ಲಿ ಆನಿವರ್ಸರಿ ಸೇಲ್ ಅಂತ ನಡೀತಾ ಇದೆ. ಇದು 9th-15th ಇರುತ್ತೆ, ಅಂದರೆ ಈಗಾಗಲೇ ಸೇಲ್ ಸ್ಟಾರ್ಟ್ ಆಗಿದೆ. ನಿಮಗೇನಾದರೂ ಪರ್ಚೇಸ್ ಮಾಡೋ ಹಂಗಿದ್ರೆ ಹೋಗಿ ಇದರ ಬೆನಿಫಿಟ್ ತೊಗೋಬೋದು. ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಾವು ಇಲ್ಲಿ ಒಂದು ಸರಿ ಶಾಪಿಂಗ್ ಮಾಡಿದ್ರೆ ಒಂದು ಲೆಟರ್ ನಮ್ಮ ಅಡ್ರೆಸ್ ತೊಗೊಂಡಿರ್ತಾರೆ, ಆ ಲೆಟರ್ನ ಪ್ರತಿ ವರ್ಷ ಯಾವುದಾದ್ರೂ ಇಂಪಾರ್ಟೆಂಟ್ ಸೇಲ್ ಇದ್ದಾಗ ನಮಗೆ ಕಳಿಸ್ತಾರೆ. ಹರ್ಷ ನಾನು ನೋಡಿರೋ ಹಾಗೆ ತುಂಬ ಡಿಸ್ಟ್ರಿಕ್ಟ್ಸಲ್ಲಿದೆ, ಶಿವಮೊಗ್ಗದಲ್ಲಿದೆ, ದಾವಣಗೆರೆ, ಮೈಸೂರು, ಮಂಗಳೂರು, ಈ ಥರ ತುಂಬ ಡಿಸ್ಟ್ರಿಕ್ಟ್ಸಲ್ಲಿದೆ. ಅಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಗಿತ್ತು. ನಾನು ಅಮ್ಮಂಗೆ ಹೇಳಿದ್ದೆ ಮಧ್ಯಾಹ್ನ ಅಡುಗೆ ಮಾಡೋದು ಬೇಡ, ನಾನೊಂದು ಸ್ಪೆಷಲ್ ಕಡೆಯಿಂದ ಒಂದು ಸ್ಪೆಷಲ್ ಐಟಮ್ನ ತೊಗೊಂಬರ್ತೀನಿ ಅಂತ. ನಿಮಗೆಲ್ಲ ಗೊತ್ತು ಮುಸ್ಲಿಮ್ಸ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ನಮ್ಮ ಊರಲ್ಲಿ ಇದೇ ಥರ ಒಬ್ಬರು ರಫಿ ಅಂತ ಇದ್ದಾರೆ, ಅವರು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಸೌದೆ ಒಲೆಯಲ್ಲಿ ಮಾಡ್ತಾರೆ ದಮ್ ಬಿರಿಯಾನಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಮ್ಮಂಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ಬೆಳಗ್ಗೆನೆ ಅವರಿಗೆ ಆರ್ಡರ್ ಮಾಡಿದ್ದೆ. 1 kg ಚಿಕನ್ಗೆ 1 kg ರೈಸ್ ಹಾಕಿ ಬಿರಿಯಾನಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮಂಗೆ, ನಮ್ಮಿತ್ತಂಗೆ, ನನಗೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತಿನ ಸ್ಪೆಷಲ್ ರಫಿ ದಮ್ ಬಿರಿಯಾನಿ. ನಮಗೆ ತುಂಬ ಪರಿಚಯ ಇರೋರು ಇಂಥ ಟೈಮಿಗೆ ನಮಗೆ ರೆಡಿ ಇರಬೇಕು ಬಿರಿಯಾನಿ ಅಂತ ಹೇಳಿದ್ರೆ ಅದೇ ಟೈಮಿಗೆ ಐಟಮ್ ರೆಡಿ ಮಾಡಿಬಿಡ್ತಾರೆ. ನನಗೆ ಕರೆಕ್ಟಾಗಿ 2:00 ಬಿರಿಯಾನಿ ರೆಡಿ ಇರಬೇಕು ಅಂತ ಹೇಳಿದ್ದೆ, ಅದೇ ರೀತಿ 2:00 ಹೋದೆ.
ಕರೆಕ್ಟ್ ಆಗಿ ರೆಡಿ ಆಗಿತ್ತು. ನಮಗೆ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ದಮ್ ಬಿರಿಯಾನಿ ಸೌದೆ ಒಲೆಯಲ್ಲಿ ಮಾಡಿದಾಗ ಅದರ ಅಡಿಗೆ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ತಂಗಿಯವ್ರಿಗೂ ಫೋನ್ ಮಾಡಿ ಅಮ್ಮ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಹಾಗಾಗಿ ಅವ್ರು ಬಂದಾಗೂ ಮಾಡ್ಕೊಡ್ಬೇಕು ಅಂತ ಹೇಳಿ ತಂಗಿ ಹೇಳಿದಾಳೆ. ಅವ್ರು ಬಂದಾಗ ರಫಿ ಹತ್ರ ಮತ್ತೆ ಇನ್ನೊಂದ್ಸರಿ ದಮ್ ಬಿರಿಯಾನಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ನನ್ನ ಈ ವ್ಲಾಗ್ ಮುಗಿಸೋ ಟೈಮ್ ಕೂಡ ಆಯಿತು. ನಾನು ಈಗ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರು, ಹಾಗೆ ನಾವು ಎಲ್ಲೆಲ್ಲ ವಿಸಿಟ್ ಮಾಡ್ತೀವಿ, ಯಾವ್ಯಾವ ಹೋಟೆಲ್ಸಿಗೆ ಹೋಗ್ತೀವಿ, ಇದನ್ನೆಲ್ಲ ನೀವು ನೋಡ್ಬೋದು. ಅದನ್ನೆಲ್ಲ ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ನಿಮ್ಮನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.